ಇವರು ಹೋದಂಥ ಕ್ರಮಗಳು ಕ್ಯಾಮ್ರಾ ತೋಣ. ಹಾಗಾಗಿ ಇದರ ಒಡೆಯೆಲ್ಲ ಅನುರಾಗ್ ಬೊಮ್ಮೆ ಅವರು ಬಿಕಾಸ್ ಅವ್ರ ನೇರ ಅವ್ರ ಕೈಗಳಿದೆ. ಮತ್ತು ಹೋಮ್ ಮಿನಿಸ್ಟ್ರು ಅವರಿಬ್ಬರು ಕೂಡ ಅವರ ಮನಸ್ಸುಗಳ ಮುಂದುವರಿಗೆ ಯಾವುದೇ ನೈತಿಕತೆ ಇಲ್ಲ. ಯಾವತ್ತು ರಿಸೈಡ್ ಅನೇಕ ಸಾರಿ ಹೇಳಿದ್ದೀವಿ, ಈಗಲೂ ಕೂಡ ಹೇಳ್ತಿದ್ದೆ. ಅವರು ರಾಜೀನಾಮೆ ಕೊಟ್ಟು ಮನೆ ಮಾಡೋದು ಒಳ್ಳೆಯದು. ಜನರಿಗೆ ರಕ್ಷಣೆ ಇಲ್ಲ, ಇವತ್ತು ಕಾನೂನಿನ ಸುವ್ಯವಸ್ಥೆ ಇಲ್ಲ. ಯಾರು ಎಲ್ರಿಗೂ ಭಯ ಆತಂಕದಿಂದ ಬದುಕಬೇಕಾದಂಥ ಪರಿಸ್ಥಿತಿ ಮಾಡೋದು. ಸರ್, ನಿನ್ನೆ ಸಿ ಎಂ ಅವರು ಮಂಗಳೂರಲ್ಲೇ ಇದ್ದಾಗಲೇ ಈ ರೀತಿ ಸಮಯದಲ್ಲೇ ಆಗಿದೆ ಸರ್, ಅಲ್ಲೇ ನಿಂತ್ಕೊಂಡು ಒಂದು ಸಂದೇಶ, ಒಂದು ಕಠಿಣ ನಿರ್ಧಾರವನ್ನು ಅಲ್ಲೇ ತಗೋಬೋದಿತ್ತು. ಆದರೂ ಕೂಡ ಆ ಬಗ್ಗೆ ಮಾತಾಡಿ. ನೀನು ಹೇಳಿದ್ನಲ್ಲಮ್ಮ, ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ಇವರು, ಅತ್ಯಂತ ದುರ್ಬಲ ಮುಖ್ಯಮಂತ್ರಿ. ಸರ್, ಪ್ರವೀಣ್ ಲೆಟರ್ ಮನೆಗೆ ಅಪರಾಧಿಗಳನ್ನು ಪತ್ತೆ ಹಚ್ಚಿ, ಅದು ಈ ಪ್ರವೀಣ್ ಇರ್ಬೋದು ಅಥವಾ ಪಾಸ್ಟ್ ಹಾಜಿ ಯಾರೇ ಇರ್ಬೋದು, ಎಲ್ಲರ ಜೀವನ ಒಂದೇನೇ. ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾರ ಪತ್ತೆ ಹಚ್ಚಿ ಅಪರಾಧಿಗಳನ್ನು ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಿಸ್ತಕ್ಕಂಥ ಆಸೆ. ಇದ್ರ ಮೇಲೆ ಜನ ವಿಶ್ವಾಸ ಕಳ್ಕೊಬಿಟ್ಟಿದ್ದಾರೆ. ಸರ್, ಪ್ರವೀಣ್ ಹತ್ಯೆ ಹಿಂದೆ ಕಾಂಗ್ರೆಸ್ ಬೆಂಬಲಿತ ಮತಾಂಧ ಶಕ್ತಿಗಳು ಇದ್ದವೆ ಅಂತ ಬಿಜೆಪಿ ಆರೋಪ ಮಾಡ್ತಿರೋದು. ಪ್ರವೀಣ್ ಹತ್ಯೆ ಹಿಂದೆ ಕಾಂಗ್ರೆಸ್ ಬೆಂಬಲಿತ ಮತಾಂಧ ಶಕ್ತಿಗಳು ಇದ್ದಾವೆ ಅಂತ ಬಿಜೆಪಿ ಆರೋಪ ಮಾಡ್ತಿರುವಂತ ಸರ್, ಯಾರೇ ಇಲ್ಲಿ ಅವ್ರು ಬಲಿ ಹಾಕ್ರಿ, ನೀವು ಮತಾಂಧ ಶಕ್ತಿಗಳು, ಕೋಮುವಾದಿಗಳು ಯಾರೇ ಇರಲಿ, ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳಿ. ನೀವು ನಾವು ಎಲ್ಲಿ ಬೇಡ ಅಂತ ಹೇಳಿದ್ದೀವಿ ಸರ್. ಇನ್ನೊಂದು ಸರ್, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.